ನಮಸ್ಕಾರ ಸ್ನೇಹಿತರೆ. ಸಪ್ತ ಸಾಗರದ ಆಚೆಯಲ್ಲೂ ನಿರ್ದೇಶಕ ಹೇಮಂತ್ ರಾವ್ ಮತ್ತು ರಕ್ಷಿತ್ ಶೆಟ್ಟಿ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರೋ ಸಿನಿಮಾ. ಈ ಸಿನಿಮಾದ ಹೊಸ ಅಪ್ಡೇಟ್ ಒಂದು ಬಂದಿದೆ, ಏನು ಅಂತ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಸಿನಿ ಫೋರ್ಟ್ ಕನ್ನಡ ಚಾನೆಲ್ನ ವಿಡಿಯೋಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ. 777 ಚಾರ್ಲಿ ಆದ್ಮೇಲೆ ರಕ್ಷಿತ್ ಶೆಟ್ಟಿ ಅವರ ಯಾವ ಸಿನಿಮಾ ತೆರೆ ಮೇಲೆ ಬರುತ್ತೆ ಅಂತ ಕಾಯ್ತಾ ಇದ್ದ ಅವರ ಅಭಿಮಾನಿಗಳಿಗೆ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಹೌದು, ಸಪ್ತ ಸಾಗರದ ಆಚೆಯಲ್ಲೂ ಸಿನಿಮಾದ ರಿಲೀಸ್ ದಿನಾಂಕವನ್ನ 15ನೇ ತಾರೀಕು ಹೇಳ್ತೀವಿ ಅಂತ ಹೇಳಿದ್ದ ಚಿತ್ರತಂಡ ಇವತ್ತು ಬೆಳಿಗ್ಗೆನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ಸಿನಿಮಾನ ಎರಡು ಭಾಗಗಳಾಗಿ ಬಿಡುಗಡೆ ಮಾಡೋ ಪ್ಲಾನ್ ಅನ್ನ ಹೇಳಿದ್ರು. ಹಾಗೆ ಇವಾಗ ಒಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ ಹಲವು ದಿನಗಳ ಗ್ಯಾಪ್ ಅಲ್ಲಿ ಬಿಡುಗಡೆ ಮಾಡೋದಾಗಿ ಚಿತ್ರತಂಡ ಹೇಳ್ಕೊಂಡಿದೆ. ಇನ್ನ ಇಲ್ಲಿ ತನಕ ಬಂದಿರೋ ಟೀಸರ್ಗಳು ಮತ್ತು ಆರ್ಟಿಸ್ಟ್ಗಳ ಲುಕ್ಗಳಿಂದಾನೆ ಒಂದಷ್ಟು ನಿರೀಕ್ಷೆ ಉಂಟಾಕಿರೋ ಸಪ್ತ ಸಾಗರದ ಆಚೆ ಎಲ್ಲೋ ಸಿನಿಮಾ ಒಂದು ವರ್ಗದ ಆಡಿಯನ್ಸ್ನ ಮಾತ್ರ ತಲುಪೋಕೆ ಸಾಧ್ಯವಾಗಿರೋದು, ಇನ್ನು ಸಾಕಷ್ಟು ಮಟ್ಟಿಗೆ ಜನಗಳನ್ನ ತಲುಪೋಕೆ ಸಾಧ್ಯವಾಗಿಲ್ಲ. ಈ ನಿಟ್ಟಲ್ಲಿ ನೋಡೋದಾದ್ರೆ ರಕ್ಷಿತ್ ಶೆಟ್ಟಿ ಅವರಿಗೆ ದೊಡ್ಡ ಅಭಿಮಾನಿ ಬಳಗವಿದೆ. ಆದ್ರೆ ಅವರೆಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದು ಕಡಿಮೆ, ಮತ್ತೆ ಅದರಲ್ಲೂ ಕೆಲವರು ಸಿನಿಮಾ ರಿಪೋರ್ಟ್ ನೋಡಿ ಕೇಳಿ ಆಮೇಲೆ ಯೋಚನೆ ಮಾಡ್ತಾರೆ ಸಿನಿಮಾ ನೋಡೋದೋ ಬಿಡೋದೋ ಅಂತ. ಅಂಥದ್ರಲ್ಲಿ ಈ ಸೈಡ್ ಎ ಮತ್ತು ಸೈಡ್ ಬಿ ಕಾನ್ಸೆಪ್ಟ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಸೈಡ್ ಬಿ ಸಿನಿಮಾನ ನೋಡೋಕೆ ಜನಗಳನ್ನ ಕರ್ಕೊಂಬರೋ ಪೂರ್ತಿ ಜವಾಬ್ದಾರಿ ಅಂದರೆ ಸೈಡ್ ಎ ಸಿನಿಮಾ ಮೇಲೆ ಜಾಸ್ತಿನೇ ಇದೆ. ಒಂದು ಸಿನಿಮಾನ ಪೂರ್ತಿಯಾಗಿ ಒಂದೇ ಸಾರಿ ನೋಡುವಾಗ ಜನಗಳಿಗೆ ಫಸ್ಟ್ ಹಾಫ್ ಸ್ವಲ್ಪ ಸಪ್ಪೆ ಆಗಿದ್ರು ಸಹಿಸ್ಕೊಳ್ತಾರೆ ಅಂಡ್ ಸೆಕೆಂಡ್ ಹಾಫ್ನ ನೋಡ್ತಾರೆ. ಆದರೆ ಇಲ್ಲಿ ಕ್ಯಾಸೆಟ್ನ ಸೈಡ್ ಎ ಏನಾದರೂ ಸ್ವಲ್ಪ ಸ್ಟ್ರಕ್ ಆದರೂ ಸೈಡ್ ಬಿ ಕೂಡ ಯೂಸ್ ಆಗಲ್ಲ. ಸೊ ಹಾಗಾಗಿ ಸೈಡ್ ಎ ಸಿನಿಮಾನ ನೋಡೋ ಆಡಿಯನ್ಸ್ಗೆ ಒಂದಷ್ಟು ಕ್ಯೂರಿಯಾಸಿಟಿನ ಡೆವಲಪ್ ಮಾಡಿದ್ರೆ ಮಾತ್ರ ಜನ ಸೈಡ್ ಬಿನ ಗೆಲ್ಲಿಸ್ತಾರೆ. ಆದರೂ ಸಿನಿಮಾ ತಂಡದ ಮೇಲೆ ಒಂಚೂರು ನಂಬಿಕೆ ಉಟ್ಕೊಂಡ್ಬಿಟ್ಟಿದೆ, ಹಾಗಾಗಿ ಸಿನಿಮಾ ಮೇಲೂ ನಿರೀಕ್ಷೆ ಮಟ್ಟ ಜಾಸ್ತಿನೇ ಇದೆ. ಇನ್ನು ಸಿನಿಮಾದಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿನ ಹೇಳ್ತಿದ್ದಾರಂತೆ ನಿರ್ದೇಶಕ ಹೇಮಂತ್ ರಾವ್ ಅವರು. ಇನ್ನು ಅವರು ಮಾಡೋ ಅಂತ ಸಿನಿಮಾಗಳಲ್ಲಿ ಸಂಬಂಧಗಳ ಮೌಲ್ಯಗಳನ್ನು ಹೆಚ್ಚಾಗಿ ಬರ್ಕೊಂಡು ತೆರೆ ಮೇಲೆ ತಂದಿರ್ತಾರೆ. ಸೊ ಈ ಸಿನಿಮಾದಲ್ಲೂ ಅದು ಮುಂದುವರೆದಿರುತ್ತೆ ಅನ್ನೋ ನಂಬಿಕೆ ನಂದು. ಇನ್ನು ಸಿನಿಮಾದ ಭಾಗ ಒಂದು ಅಂದ್ರೆ ಸೈಡ್ ಎ ಅನ್ನ ಇದೇ ವರ್ಷ September 1 ತೆರೆ ಮೇಲೆ ತಂದ್ರೆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಲ್ಲಿ ಅಂದ್ರೆ October 20 ಭಾಗ ಎರಡನ್ನ ತೆರೆ ಮೇಲೆ ತರೋ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಇನ್ನು ಈ ಹಿಂದೆ ಹೇಳಿದಂಗೆ ಮೊದಲು ರಿಲೀಸ್ ಆಗೋ ಸಿನಿಮಾದ ರಿಪೋರ್ಟ್ ಅನ್ನ ಅನಲೈಸ್ ಮಾಡೋಕೆ ಅಂತಾನೆ ಈ ಒಂದು ಗ್ಯಾಪ್ ಇಟ್ಕೊಂಡಿದ್ದಾರೆ. ಸಿನಿಮಾದ ಮಾರ್ಕೆಟಿಂಗ್ ನಲ್ಲಿ ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ರಕ್ಷಿತ್ ಶೆಟ್ಟಿ ಮತ್ತು ಹೇಮಂತ್ ರಾವ್ ಇಬ್ರು ಒಂದು ತಂಡವಾಗಿ ಕೆಲಸ ಮಾಡಿದ್ರಿಂದ ಅವರ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಅನಿಸ್ತದೆ. ಪ್ರತಿ ಸಿನಿಮಾದ ರಿಪೋರ್ಟ್ ನಮಗೆ 3 ದಿನದಲ್ಲಿ ಗೊತ್ತಾಗುತ್ತೆ, ಅದು ಗೆಲ್ಲೋ ಸಿನಿಮಾ ಆಗಿದ್ರೆ, ಇಲ್ಲಾಂದ್ರೆ ಫಸ್ಟ್ ಡೇನೆ ಥಿಯೇಟರ್ ಇಂದ ಔಟ್ ಆಗಿರುತ್ತೆ. ಈ ನಿಟ್ಟಲ್ಲಿ ಹೇಳೋದಾದ್ರೆ ಸೈಡ್ ಎ ಸಿನಿಮಾ ಜನಗಳ ನಿರೀಕ್ಷೆಯನ್ನ ಜಾಸ್ತಿ ಮಾಡಲಿ ಮತ್ತು ಈ ತರಹದ ಎಕ್ಸ್ಪೆರಿಮೆಂಟ್ಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಅಂತ ಹೇಳ್ತಾ ನಾನಂತೂ ಫಸ್ಟ್ ಡೇ ಸಿನಿಮಾನ ನೋಡ್ತೀನಿ, ನೀವು ಖಂಡಿತವಾಗಿ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಲ್ಲಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.